ನಾನು ಸ್ವಾಮಿ ನಾನು ನೆನ್ಸ್ಕೊತಾ ಇರ್ಬೇಕು. ಅವ್ರು ನಾನು ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಪಾಪ ನಿದ್ರೆನೂ ಬರೋದಿಲ್ಲ. ಪಾಪ ಅದನ್ನ ಎಲ್ಲ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕ್ತಾ ಇದ್ದಾರೆ. ಬೇಕಾದ್ರೆ ನನಗೆ ಕೇಳಿದ್ರು ನಾನೆಲ್ಲ ಕಳಿಸ್ಕೊಡ್ತಿದ್ದೆ. ಅವರು ಇನ್ನ ನಾವು ಅವ್ರ ಸುದ್ದಿಗೆ ಹೋಗಿಲ್ಲ. ನಾನು ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಕೈ ಸಿಂಬಲ್ಲು, ಸಿದ್ದರಾಮಯ್ಯ ಕೈ ಸಿಂಬಲ್ಲು. ಸಭೆ ಆಗಿದೆ ಈಗ, ಅವರು ಸರ್ಕಾರ ಯಾವ್ದು ನಿರ್ಧಾರ ಕೈಗೊಂಡಿಲ್ಲ, ನಮ್ಮನ್ನ ಆತ ನಿರಾಶೆ ಮಾಡಿ ಕಳಿಸ್ತೆ ಅಂತ ಹೇಳಿದ್ದಾರೆ ಸರ್. ನೋಡಿಯಪ್ಪ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಸರ್ಕಾರದ ಒತ್ತು. ನಾವು ಅವ್ರಿಗೆ ಹೇಳಿದ್ದೇವೆ, ಮುಖ್ಯಮಂತ್ರಿಗಳು ನಿರ್ಧಾರವಾಗಿ ಹೇಳಿದ್ದಾರೆ. ಅವರು ಕಂಡೀಷನ್ ಆಗಿ ಹಿಂಗೆ ಒತ್ತು ಕೊಡಿ, ಟೈಮ್ ಲೈನ್ ಕೊಡಿ, ಅದೆಲ್ಲ ಆಗಲ್ಲ. ಯಾವ ಸಮಾಜಕ್ಕೂ ನಮಗೆ ನೋವು ಆಗಬಾರ್ದು. ಹಿಂದೆ ಬಿಜೆಪಿಯವರು ತರಾತುರಿಯಲ್ಲಿ ಕೆಲವು ಸಮಾಜಗಳಿಗೆ ಬಹಳ ನೋವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದರು. ಕೋರ್ಟಲ್ಲಿ ಅವರೇ ಅಫಿಡವಿಟ್ ಕೂಡ ಹಾಕಿದ್ದಾರೆ, ಸುಪ್ರೀಂ ಕೋರ್ಟ್ ಸಲ್ಲಿಸಿದ್ದಾರೆ. ನಾವು ಯಾವುದು ಮಾಡಲ್ಲ ಅಂತ ಮ್ಯಾಟರ್ ಕೋರ್ಟಲ್ಲಿ ಇರಬೇಕಾದ್ರೆ ನಾವು ಈಗೇನು ಇಂಟರ್ವ್ಯೂ ಹಾಕಿದೆ, ಕಾನೂನು ರೀತಿ ಪರಿಶೀಲನೆ ಮಾಡ್ತೀವಿ. ಇದೆಲ್ಲ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ. ಈ ವಿಚಾರ ಯಾವ ವಿಚಾರನೂ ಕೂಡ ನಾವು ಲೀಗಲ್ ಟೀಮ್ ಅಂತ ನಾವು ಚರ್ಚೆ ಮಾಡೋಕೆ ಆಗುದಿಲ್ಲ. ಅದಾದ್ಮೇಲೆ ಕರೆಸಿ ನಾವು ಮಾತಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ದೇವೆ, ಗೌರವದಿಂದ ಹೇಳಿದ್ದೇವೆ, ಗೌರವದಿಂದ ಮಾಡ್ತೀವಿ ಅಷ್ಟೇ. ಅವರ ಭಾವನೆ, ಅವರ ಕಳಕಳೆ ನಮ್ಗೆ ಅರ್ಥ ಆಗ್ತದೆ. ಅವರು ನಾವು ಮುಂದಿನ ದಿನದಲ್ಲಿ ಇದೆಲ್ಲ ಚರ್ಚೆ ಮಾಡ್ತೀವಿ. ಈ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿದ್ರು ಸರ್ ಅವರು. ಇಲ್ಲಿ ಅವರು ಪಾಪ ಅವರು ಕೇಳ್ತಾ ಇದ್ದಾರೆ, ನಾವು ಹೋರಾಟ ಮಾಡೋರಿಗೆ ನಾವು ಏನು ಹೇಳಕ್ಕಾಗ್ತದೆ ಸರ್? ಇಡಿ ಅಧಿಕಾರಿಗಳು ಬೆಂಗಳೂರು ಮತ್ತು ಮೈಸೂರು ದಾಳಿ ಮಾಡಿದ್ದಾರೆ ಸರ್. ಕುಮಾರಸ್ವಾಮಿ ಅವರು SIT ಅಂದ ಅದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ ಸರ್. ಕುಮಾರಸ್ವಾಮಿ ನಾನು ನೆನೆಸ್ಕೊತಾ ಇರಬೇಕು. ಅವ್ರು ನಾನು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಪಾಪ ನಿದ್ರೆನೂ ಬರೋದಿಲ್ಲ. ಬೇಕಾದಷ್ಟು ಪಾಪ ಎಲ್ಲ ಸಂದರ್ಭದಲ್ಲಿ ಅವರು ಅವ್ರ ಇನ್ನೊಬ್ಬ ಬ್ರದರ್ ಇದ್ದಾರೆ ರೇವಣ್ಣ, ಪಾಪ ಅದನ್ನು ಎಲ್ಲ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕ್ತಾ ಇದ್ದಾರೆ. ಎಲ್ಲ ಇಡಿ CBI ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಏನು ಹೊಸದಾಗೇನು ನಾನೇನು ಕೊಡಬೇಕಂತಿಲ್ಲ. ಪಾಪ ಏನು ಬೇಕಾದ್ರೆ ನನಗೆ ಕೇಳಿದ್ರೆ ನಾನೆಲ್ಲ ಕಳಿಸ್ಕೊಡ್ತಿದ್ದೆ ಅವ್ರಿಗೆ. ಎಲ್ಲ ನಮ್ಮ ಆಫೀಸರ್ಸ್ಗೆಲ್ಲ ಫೋನ್ ಮಾಡಿ ಅದು ಯಾವುದೋ ಕಂಪ್ನಿ ಚೇರ್ಮನ್ ಅತ್ತಗೊಬ್ಬನಿ ಇತ್ತಗೊಬ್ಬನಿ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಇನ್ನು ನಾವು ಅವ್ರ ಸುದ್ದಿಗೆ ಹೋಗಿಲ್ಲ. ಆಮೇಲೆ ಮಾತಾಡೋಣ. ಇಡಿಯಲ್ಲಿ ಮನಿ ಲಾಂಡ್ರಿಂಗ್ ವಿಚಾರ ಏನಿದ್ದರೂ ಕೂಡ ರೇಡ್ ಮಾಡಿದ್ದಾರೆ ಸರ್, ಏನನ್ಸ್ತದೆ ನೋಡಿಯಪ್ಪ? ಇಡಿಯವರು ಇನ್ಫಾರ್ಮೇಶನ್ ತಗೊಳ್ಬೋದು, ನೀವು ರೈಡ್ ಅಂತ ಯಾಕೆ ಕರಿತೀರಿ ದಾಖಲೆ ಕೇಳ್ತಾ ಇರ್ಬೋದು, ದಾಖಲೆ ಕೊಡ್ಬೋದು. ಏನು ಅನ್ಯಾಯ ಏನಿದ್ದಾನೆ? ದಾಖಲೆ ತೆಗೆದುಕೊಳ್ತಾರೆ, ಪರಿಶೀಲನೆ ಮಾಡ್ತಾರೆ. ಅಷ್ಟು ಬಿಟ್ಟು ಏನು ಮಾಡೋಕ್ಕಾಗ್ತಿಲ್ಲ. ಏನು ಹೊಸದಾಗಿರೋ ದಾಖಲೆನ ತಿದ್ದಕ್ಕಾಗ್ತದ? ಏನಿಲ್ಲ, ಎಲ್ಲ ವಿಚಾರಗಳು ಈಗಾಗಲೇ ಪಬ್ಲಿಕ್ ಡೊಮೈನಲ್ಲಿ ಇದೆ. ಅದು ಬಿಟ್ಟರೆ ಅವರ ಡ್ಯೂಟಿ ಅವ್ರು ಮಾಡಲಿ. ಪೊಲಿಟಿಕಲ್ ನಾವು ಕಾನೂನು ಪರವಾಗಿ ಏನು ಹೋರಾಟ ಮಾಡಬೇಕು, ನಾವು ಹೋರಾಟ ಮಾಡ್ತೀವಿ, ವಾಸ್ತವ ಅಂತ ತಿಳಿಸ್ತೀವಿ. ನಾವೇನು ಮುಚ್ಚುವಂಥದ್ದು ಅಲ್ಲ ಸರ್. ಇಡಿ ದಾಳಿ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಿದ್ರೆ ಅದು ರಾಜಕೀಯ ಪ್ರೇರಿತ ಅನ್ನುವಂಥ ಪೊಲಿಟಿಕಲ್ ವೆಂಡೆಟಾ ರೈಡ್ಸ್, ಪೊಲಿಟಿಕಲ್ ವೆಂಡೆಟಾ ಇನ್ವೆಸ್ಟಿಗೇಷನ್ ಅಂತ. ನಾನು ಮ್ಯಾಟ್ರು ಕೋರ್ಟಲ್ಲಿದೆ, ಅವರು ಕೂಡ ಆಫೀಸ್ ಹೋಗಿದ್ದಾರೆ. ನನಗೆ ಬಂದ ಮಾಹಿತಿ ಪ್ರಕಾರ ಅವ್ರ ದಾಖಲೆಗಳು ಕೇಳಿತ್ತು. ಇವ್ರ ದಾಖಲೆಗಳು ಕೊಟ್ಟಿದ್ರೋ ಏನೋ ನನಗೆ ಗೊತ್ತಿಲ್ಲ. ವರ್ಷ ಲೇಟ್ ಆಗಿರ್ಬೋದು ಅಂತ ಕಾಣ್ತದೆ, ಅದಕ್ಕೆ ಅವ್ರು ಹೋಗಿದ್ದಾರೆ. ರಸ್ತೆ ಆಗಬೇಕು ಅಂತ ಅವ್ನು ಹೇಳಿಕೆ ಕೊಟ್ಟಿದ್ರು, ಬಟ್ಟು ಕುಮಾರಸ್ವಾಮಿ ನಿನ್ನೆ ಆರೋಪ ಮಾಡಿದ್ದಾರೆ ಆ ಯೋಜನೆ ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗಿದೆ, ಆ ಕಾರಣಕ್ಕೆ ಯೋಜನೆ ಮಾಡಕ್ಕೆ ಹೊರಟಿದ್ದೀರಿ, ಹಾಗಾಗಿ ಈಗ ರೈತರು ಆಯ್ತು ನೈಸ್ BMICP ವ್ಯಾಪ್ತಿಯಲ್ಲಿ ಎಷ್ಟಿದೆ ಅಂತ ಫಸ್ಟ್ ಅವ್ರು ಡಿಕ್ಲೇರ್ ಮಾಡಲಿ. ಆಮೇಲೆ ಎಷ್ಟಿದೆ ಸರ್ ನಿಮಗೆ ಬಂದ ಮಾಹಿತಿ ಪ್ರಕಾರ ಎಷ್ಟಿದೆ ಸರ್? ಹೇಳ್ತೀನಿ ಟೈಮ್ ಹೇಳಿ ಸರ್. ಯಾವಾಗಲೂ ಟೈಮ್ ಅಂತ ಹೇಳೋದೇ ಇಲ್ಲ. ಬೇಡ ಈಗ ಒಳ್ಳೆ ಯಾವಾಗಲೂ ಹಿಂಗೆ ಅಂತೀರಿ ಸರ್, ಹೇಳೋದೇ ಇಲ್ಲ ಸರ್. ಅವರು ಜಯಚಂದ್ರ ವರದಿ ಹೇಳಿ ಸರ್, ಜಯಚಂದ್ರ ಅಭ್ಯರ್ಥಿ ಸರ್. ನಾನು ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಕೈ ಸಿಂಬಲ್ಲು, ಸಿದ್ದರಾಮಯ್ಯನವ್ರ ಕೈ ಸಿಂಬಲ್ಲು. ನಾನು ಅಭ್ಯರ್ಥಿ ಅಂತ ಕುಮಾರಸ್ವಾಮಿ ಹೇಳಿದಾರಲ್ಲ ಸರ್. ನಾನು ಹೇಳಿದ್ರೆ ಸರ್.